ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ 9 ಸಂಖ್ಯೆ 5 ನನ್ನ ಸನ್ನಿಧಾನವು ನಿನ್ನ ಸಂಗಡ ಹೋಗುವುದು. ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುವೆನು. ವಿಮೋಚನಾ ಕಾಂಡ 33 ಅಧ್ಯಾಯ 14 ವಚನ. ದೇವರು ಆತನ ಜನರೊಂದಿಗೆ ಸದಾ ಪ್ರಸನ್ನರಾಗಿರುತ್ತಾರೆ. ಅವರು ನಮ್ಮ ಅಭಿರುಚಿಯನ್ನು ನೋಡಿಕೊಂಡು ನಮ್ಮನ್ನು ಆಪತ್ತಿನಿಂದ ರಕ್ಷಿಸುತ್ತಾ ನಮಗೆ ಲೌಕಿಕ ಮತ್ತು ಆತ್ಮಿಕ ಕಾರ್ಯಗಳನ್ನು ಪೂರೈಸುತ್ತಾ ನಮ್ಮ ಹೃದಯಗಳನ್ನು ಗ್ರಹಿಸಿ ನಮ್ಮ ಮನಸ್ಸಿನ ಆವೇಶವನ್ನು ಆತನ ಪ್ರೀತಿಯ ಅರ್ಪಣೆಯ ಲಕ್ಷ್ಯದಲ್ಲಿಡುವಂತೆ ಮಾಡಿ ನಮ್ಮ ಸುತ್ತಲೂ ನಮ್ಮ ಶಿಸ್ತಿಗೆ ಪ್ರಭಾವವನ್ನು ರೂಪಿಸಿ ಮತ್ತು ಶುದ್ಧೀಕರಿಸಿ ನಮ್ಮ ಆಸಕ್ತತೆಯಿಂದ ಕೂಡಿದ ಸಹಾಯಕ್ಕಾಗಿ ಅಥವಾ ಅನುಕಂಪಕ್ಕಾಗಿ ಅಥವಾ ಆತನೊಡನೆ ಸಾಂಗತ್ಯಕ್ಕಾಗಿ ಕೋರುವ ಕರೆಯನ್ನು ಆಲಿಸುತ್ತಾ ಯಾವಾಗಲೂ ನಮ್ಮ ಬಗ್ಗೆಯೇ ಆಲೋಚಿಸುತ್ತಿರುತ್ತಾರೆ. ದೇವರು ಆತನ ಸೇವಕರೊಡನೆ ಪ್ರಸನ್ನರಾಗಿರುತ್ತಾರೆ, ಅಂದರೆ ಆತನ ದೇಹದಲ್ಲಿ ಪ್ರಸನ್ನರಾಗಿರುತ್ತಾರೆ ಎಂದು ನಾವು ಭಾವಿಸದೆ ಆತನ ಶಕ್ತಿಯ ಮೂಲಕ ಮತ್ತು ಆತನ ಸಂದೇಶ ಕೊಡುವ ದೂತರ ಮೂಲಕ ಬೆಂಬಲವಾಗಿದ್ದು ಆಶೀರ್ವದಿಸುತ್ತಾರೆ ಹಾಗೂ ಅವರನ್ನು ಮುನ್ನಡೆಸುತ್ತಾರೆ. ಅವರ ಪ್ರತಿಯೊಂದು ಹಿತಾಸಕ್ತಿಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ಅವರನ್ನು ಜೋಪಾನವಾಗಿ ಲಕ್ಷಿಸುತ್ತಾರೆ.